फ्रेंड्स सब्सक्राइब मार्कोली बेल बटन ना क्लिक मारोदना मरी बेड़ी। वेलकम बैक टू मई चानल। इवतना वीडियो सी सेक्शन डिलीवरी बगे स्वल्प अंत रिक्वेस्ट मैं इवतु अडमिट 12 ओ क्लाके अडमिट अंत मत बंद ना सी सेक्शन सो अद्र बे केल्तर यहाँ रीति इंजेक्षन हाँतर अंतर रेणुका अंत प्लीज़र प्रे मी और नालावरी ना सो और इवतु वीडियो ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಹೇಳಿ ಸಿಸ್ಟರ್ ನನಗೆ ನಾಳೆ ಇದೆ ಪ್ಲೀಸ್ ಹೇಳಿ ಅಂತ ನೋಡಿ ಸಿಸ್ಟರ್ ನಿಮಗೋಸ್ಕರನೇ ಸ್ಪೆಷಲ್ ಆಗಿ ಹೇಳ್ತಾ ಇದ್ದೀನಿ ಇದು ಬಂದು ಯಾವುದೇ ತೊಂದರೆ ಇಲ್ಲ ನೀವು ಫಸ್ಟು ಎದುರೋದನ್ನು ಬಿಡಿ ಭಯ ಪಡಬೇಡಿ ಪಾಸಿಟಿವ್ ಆಗಿರಿ ನಿಮಗೆ ಏನಿಲ್ಲ ಹಾಸ್ಪಿಟಲ್ಗೆ ಒಳಗಡೆ ಕರ್ಕೊಂಡೋಗಿ ಅಡ್ಮಿಟ್ ಎಲ್ಲ ಆದಮೇಲೆ ನಾಳೆ ನಿಮಗೆ ಟೈಮ್ ಫಿಕ್ಸ್ ಮಾಡ್ತಾರೆ ಆದಷ್ಟು ಮಾರ್ನಿಂಗೆ ಬೇಗನೆ ಇರುತ್ತೆ ಯಾಕಂದರೆ ಇವತ್ತು ನೈಟಿಂದ ನೀವೇನು ತಿನ್ನೋ ಹಾಗಿಲ್ಲ ಊಟ ಊಟ ಬಂದು 9 ಗಂಟೆ ಒಳಗಡೆ ನೀರು ಊಟ ಎಲ್ಲ ನೀವು ಮುಗಿಸ್ಕೊಳ್ಬೇಕು ನಾಳೆ ಬಂದು ನಿಮಗೆ ಇನಿಮಾ ಎಲ್ಲ ಕೊಟ್ಟು ನಿಮಗೆ ಕ್ಲೀನ್ ಮಾಡ್ತಾರೆ ಸ್ಟೊಮಕ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಿಮಗೆ ಆಪರೇಷನ್ಗೆ ಸಿದ್ಧತೆಗಳನ್ನು ನಡೆಸ್ತಾರೆ ಯಾವುದೇ ಭಯಪಡೋ ಅವಶ್ಯಕತೆ ಇಲ್ಲ ನೀವು ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ ಯಾವ ಎಲ್ಲಿ ಸೇರಿದ್ರೂ ಪರವಾಗಿಲ್ಲ ಸೇಫ್ ಆಗಿರ್ತೀರ ಫಸ್ಟ್ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ನಿಮಗೆ ಬಂದು ಯೂನಿಫಾರ್ಮ್ ಕೊಡ್ತಾರೆ ಅವರು ಅದಕ್ಕೆ ತಕ್ಕಂಗೆ ಅದನ್ನು ಕೊಟ್ಟಮೇಲೆ ನೀವು ಅದನ್ನು ವಿಯರ್ ಮಾಡಬೇಕು ಮಾಡಿ ಆದಮೇಲೆ ನೀವು ಅವರು ಡಾಕ್ಟರ್ಸ್ ಎಲ್ಲ ಹೇಳಿ ನಿಮಗೆ ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋದಾದ್ಮೇಲೆ ನಿಮ್ಮನ್ನು ಬಂದು ಬೇಬಿ ಬಂದು ಹೋಟೆಲ್ ಯಾವ ಪೊಸಿಷನಲ್ಲಿ ಫುಲ್ಲು ಮನ್ಗಿರುತ್ತೆ ಅಲ್ವಾ ಫುಲ್ಲು ಬಗ್ಗಿ ಆ ರೀತಿ ನಿಮ್ಮನ್ನು ಮಲಗಿಸಿ ನಿಮಗೆ ಸ್ಪೈನಲ್ ಕಾರ್ಡಲ್ಲಿ ಬಂದು ಒಂದು ಸಿರಿಂಜ್ ಹಾಕ್ತಾರೆ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ ನಿಮಗೆ ಜನರಲ್ ಅನಸ್ತೇಷ್ಯಾ ಕೊಡಲ್ಲ ಅಂದ್ಕೊಳ್ತೀನಿ ಜನರಲ್ ಅನಸ್ತೇಷ್ಯಾ ಅಂದರೆ ಮೂಗಲ್ಲಿ ಅನಸ್ತೇಷ್ಯಾ ಕೊಟ್ಟು ನಿದ್ದೆ ಮಾಡಿಸೋದು ಮೂಗಲ್ಲಿ ಮತ್ತಿನ ಇಂಜೆಕ್ಷನ್ ಕೊಟ್ಟು ನಿದ್ದೆ ಮಾಡಿಸ್ತಾರೆ ಸೊ ಆ ರೀತಿ ಯಾವುದು ತೊಂದರೆ ಆಗೋದಿಲ್ಲ ಯಾಕಂದರೆ ಅದು ಯಾವುದೋ ಒಂದು ಟೈಮಲ್ಲಿ ರೇರ್ ಅದು ಮಾಡೋದು ನನ್ನ ಪ್ರಕಾರ 100ಕ್ಕೂ ಇಲ್ಲ ಎಲ್ಲೋ 1000ಕ್ಕಿಬ್ರಿಗೋ 3ರಿಗೋ ಮೋಸ್ಟ್ಲಿ ತುಂಬ ಅವರು ಪೇಯ್ನಿಂದ ಸಫರ್ವಾಗಿ ಮತ್ತು ತುಂಬ ನಿದ್ದೆ ಮಾಡಿಬಿಟ್ಟಿದ್ದಾರೆ ನಿದ್ದೆ ಅಲ್ಲ ಸಾರಿ ಕಾನ್ಷಿಯಸ್ ಇಲ್ದಿರ ಆಗಿದ್ದಾರೆ ಅಂತಂದರೆ ಅವ್ರಿಗೆ ಆ ಥರ ಒಂದು ಮಾಡ್ತಾರೆ ನಿಮ್ಗೆ ಹೆದರ್ಕೊಳ್ಳೋ ಅವಶ್ಯಕತೆ ಎಲ್ಲ ನಿಮ್ಮನ್ನು ಫುಲ್ ಫೋಲ್ಡ್ ಮಾಡಿ ನಿಮಗೆ ಬಂದು ಬೆನ್ನಲ್ಲಿ ಕತ್ತಿನ ಕೆಳಗಡೆ ಸ್ವಲ್ಪ ಬೆನ್ನಲ್ಲಿ ಬಂದು ಒಂದು ಇಂಜೆಕ್ಷನ್ ಹಾಕ್ತಾರೆ ಅದು ಹಾಕೋವಾಗ ಲೈಟಾಗಿ ಚುರುಕ್ ಅನಿಸುತ್ತೆ ಜಸ್ಟ್ ನೀವು ಯಾವ ರೀತಿ ಬ್ಲಡ್ ತೊಗೊಳ್ಳೋವಾಗ ಇಂಜೆಕ್ಷನ್ ಹಾಕ್ಸ್ಕೊಂಡಿರ್ತೀರಲ್ಲ ಜ್ವರ ಬಂದಾಗ ಹಾಕ್ಸ್ಕೊಂಡಿರ್ತೀರಲ್ವಾ ಸೊ ಆ ರೀತಿ ಇರುತ್ತೆ ಪೇಯ್ನು ನೀವೇನು ಎದುರ್ಕೋಬೇಡಿ ಫಸ್ಟ್ ಡಿಲಿವರಿ ಅಲ್ವಾ ನಿಮಗೆ ಸೊ ನೋವು ಜಾಸ್ತಿ ಆಗೋದಿಲ್ಲ ಸೂಜಿಯನ್ನು ಹಾಕ್ತಾರೆ ಹಾಕಿದ ತಕ್ಷಣ ನಿಮಗೆ ಲೈಟಾಗಿ ಹಾಗೇ ಮತ್ತೆ ಬಂದುಬಿಡುತ್ತೆ ನೋಡಿ ಸೂಜಿ ಹಾಕ್ಸ್ಕೊಳ್ಳೋವಾಗ ಉಸಿರಾಟ ಸರಾಗವಾಗಿರಲಿ ಮತ್ತು ಬಂದು ನೀವು ಹೆದರ್ಕೋಬಾರ್ದು ಬಿ ಪಿ ರೈಸ್ ಮಾಡ್ಕೊಳ್ಬಾರ್ದು ಉಸಿರಾಟ ಹೇಳ್ತಾರೆ ಅವರು ಬ್ರೀತ್ ಚೆನ್ನಾಗಿ ಮಾಡಮ್ಮ ಚೆನ್ನಾಗಿ ಮಾಡಮ್ಮ ಅಂತ ಫಸ್ಟ್ ಅದನ್ನು ಹೇಳ್ತಾರೆ ನೋಡಿ ಚೆನ್ನಾಗಿ ಉಸಿರಾಟ ಆಡಿ ಯಾಕಂದರೆ ತುಂಬ ಭಯಪಡೋದೆಲ್ಲ ಮಾಡಿದ್ರೆ ಹೊಟ್ಟೆಲಿರೋ ಮಗುಗೆ ತೊಂದರೆ ಆಗುತ್ತೆ ಭಯ ಪಡಬೇಡಿ ಆರಾಮಾಗಿರಿ ನಾನು ನಿಮಗೆ ತುಂಬ ಟಿಪ್ಸ್ ಕೊಟ್ಟಿದ್ದೀನಿ ಸೊ ಹಾಗಾಗಿ ಸೆಲ್ಫ್ ಮೋಟಿವೇಶನ್ ತುಂಬ ಮುಖ್ಯ ಆ ಟೈಮಲ್ಲಿ ಬೇರೆ ಯಾರೂ ಬಂದು ನಿಮಗೆ ಧೈರ್ಯ ಹೇಳೋದಾಗಲಿ ಮತ್ತೊಂದಾಗಲಿ ಇರೋದಿಲ್ಲ ಒಬ್ಬರೇ ಇರ್ತೀರ ಸುತ್ತ ಆಪರೇಷನ್ ಥಿಯೇಟರಲ್ಲಿ ಸುತ್ತ ಬಂದು ಡಾಕ್ಟರ್ಸ್ ಇರ್ತಾರೆ ಸೊ ಹಾಗಾಗಿ ನೀವು ಬಂದು ಅಮ್ಮ ಅಪ್ಪ ಯಾರೂ ಇಲ್ಲಲ್ಲ ಅಂತ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಬಂದು ಹೆದರದೆ ಆರಾಮಾಗಿ ಮನುಕೊಳ್ಳಿ ಚೆನ್ನಾಗಿ ಬ್ರೀತ್ ಮಾಡಿ ಜಸ್ಟ್ ಒಂದು 5 ಸೆಕೆಂಡ್ಗೆಲ್ಲ ನಿಮಗೆ ಆ ಪ್ರೊಸೀಜರ್ ಮುಗಿಯುತ್ತೆ ಮುಗಿದ್ಮೇಲೆ ನಿಮ್ಮನ್ನು ಸ್ಟ್ರೈಟಾಗಿ ಮಲ್ಗೋಕ್ಕೆ ಹೇಳ್ತಾರೆ ಮಲ್ಕೊಳ್ಳಿ ಬ್ರೀತ್ ಚೆನ್ನಾಗಿ ಮಾಡಿ ನಿಮಗೆ ಕೈಗೆ ಮತ್ತು ಬಂದು ಫಿಂಗರ್ಗೆಲ್ಲನು ನಿಮಗೆ ಬಿ ಪಿದು ಮತ್ತು ಹಾರ್ಟ್ ಬೀಟ್ದೆಲ್ಲ ಹಾಕ್ತಾರೆ ತೊಂದರೆ ಇಲ್ಲ ನಿಮ್ಮ ಮುಂದೆ ಒಂದು ಪರದೆ ಥರ ಹಾಕ್ತಾರೆ ಕಂಬಿ ಕಟ್ಬಿಟ್ಟು ಯಾಕಂದರೆ ನೀವು ಅದನ್ನೆಲ್ಲ ನೋಡಬಾರ್ದು ಅನ್ನೋ ಕಾರಣಕ್ಕೆ ಹೆದರ್ಕೋತೀರ ಅಂತ ಸೊ ನೀವು ಆರಾಮಾಗಿರಿ ದೇವ್ರನ್ನ ಪ್ರೇ ಮಾಡ್ತಾರೆ ನಿಮ್ಗೆ ಯಾವುದೇ ತೊಂದರೆ ಆಗೋದಿಲ್ಲ ಜಸ್ಟ್ ನನ್ನ ಪ್ರಕಾರ ಒಂದು 15 ಮಿನಿಟ್ಸ್ಗೆ ಆಪ್ರೇಷನ್ ಮುಗಿಯುತ್ತೆ ಬೇಬಿನ ಈಚೆಗೆ ತೆಗೆದುಬಿಡ್ತಾರೆ ಬೇಗ ಅನಸ್ತೇಷ್ಯ ಕೊಟ್ಟು ನನ್ನ ಪ್ರಕಾರ 1 ನಿಮಿಷಕ್ಕೆ ನಿಮಗೆ ಮತ್ತೆ ಬಂದುಬಿಡುತ್ತೆ ನಿಮಗೆ ಏನೂ ತೊಂದರೆ ಆಗೋದಿಲ್ಲ ಆರಾಮಾಗಿರ್ತೀರ ನೀವು ಬೇಬಿನ ಹೊರಗಡೆ ತೆಗಿತಾರೆ ತೆಗೆದಿದ ತಕ್ಷಣ ನಿಮಗೆ ಸಿ ಸೆಕ್ಷನ್ ಫಸ್ಟ್ ಆಗಿರೋದ್ರಿಂದ ಬೇಗ ಮುಗಿಯುತ್ತೆ ನನ್ನ ಪ್ರಕಾರ ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ಒಳಗಡೆ ಬೇಬಿನೂ ತೆಗೆದು ನಿಮಗೆ ಕೂಡ ಹೊಲಿಗೆ ಎಲ್ಲ ಹಾಕಿ ನಿಮ್ಮನ್ನು ಸೇಫಾಗಿ ಈಚೆ ಕರ್ಕೊಂಡು ಬರ್ತಾರೆ ನೀವು ಭಯ ಪಡಬೇಡಿ ಬೇಬಿ ಎತ್ತೋವಾಗ ನಿಮಗೆ ಒಂದು ಸ್ವಲ್ಪ ಉಸಿರಾಟಕ್ಕೆ ಒಂದು ಚೂರು ಜಸ್ಟ್ ಒಂದು ಏನೋ ಹದಮ್ಕೊಂಡಂಗೆ ಆಗುತ್ತೆ ಅಂದರೆ ಬೇಬಿನ ಹೊರಗಡೆ ತೆಗಿತಾರಲ್ವ ಪ್ಲ್ಯಾಸೆಂಟಾ ಕರ್ಲ್ ಕಟ್ ಮಾಡೋವಾಗ ನಿಮಗೆ ಬಂದು ಇಷ್ಟು ದಿವಸದಿಂದ ಬೇಬಿಗೆ ನಿಮ್ಮ ಕಡೆಯಿಂದ ಆಕ್ಸಿಜನ್ ಹೋಗ್ತಿತ್ತು ಸೊ ಹಾಗಾಗಿ ಆ ಒಂದು ಟೈಮ್ ಜಸ್ಟ್ ಒಂದು ಸೆಕೆಂಡ್ ನಿಮಗೆ ಒಂಥರ ಉಸಿರಾಟ ಕಷ್ಟ ಆಗುತ್ತೆ ಭಯ ಪಡಬೇಡಿ ಬೇಬಿನ ತೆಗೆದ ತಕ್ಷಣ ಹೊಟ್ಟೆ ಅದುಮ್ದಂಗೆ ಆಗುತ್ತೆ ಏನೋ ಹದುಮ್ದಂಗೆ ಆಗುತ್ತೆ ಸೊ ಅದಕ್ಕೂ ಹೆದರ್ಕೋಬೇಡಿ ಏನೂ ನಿಮಗೆ ಗೊತ್ತಾಗೋದಿಲ್ಲ ಬೇಬಿ ತೆಗೆದ ತಕ್ಷಣ ನಿಮಗೆ ತೋರಿಸ್ತಾರೆ ತೋರಿಸೋರ ಆದರೆ ಹಾಸ್ಪಿಟ್ಲಲ್ಲಾದರೆ ತೋರಿಸ್ತಾರೆ ಅಲ್ಲೇ ಅಟ್ ಎ ಟೈಮ್ ತೋರಿಸ್ತಾರೆ ಕ್ಲೀನ್ ಮಾಡಿ ಇಲ್ಲ ಅಂತಂದರೆ ಹೊರಗಡೆ ನಿಮ್ಮ ಫ್ಯಾಮಿಲಿಗೆಲ್ಲ ತೋರಿಸ್ಬಿಟ್ಟು ಅಲ್ಲಿ ಸೇಫಾಗಿ ಇಟ್ಟಿರ್ತಾರೆ ಭಯ ಪಡಬೇಡಿ ಬೇಬಿನ ನಿಮ್ಮ ಹೊಟ್ಟೆಯಲ್ಲಿ ಯಾವ ರೀತಿ ವಾರ್ಮ್ ಇತ್ತೋ ಆ ರೀತಿ ವಾರ್ಮ್ ಚಿಕ್ಕದಲ್ಲಿ ಒಂದು ಲೈಟ್ ಬಾಕ್ಸ್ ಇರುತ್ತೆ ಮೇಲೆ ಅಂದರೆ
ಮೇಲೆ ಲೈಟ್ ಇರುತ್ತೆ, ಕೆಳಗಡೆ ಒಂದು ಬಾಕ್ಸಲ್ಲಿ ಇಟ್ಟು ವಾರ್ಮಾಗಿ ಬೇಬಿನ ಸೇಫಾಗಿ ಇಟ್ಟಿರ್ತಾರೆ. ಭಯಪಡಬೇಡಿ, ಹೆದರ್ಕೋಬೇಡಿ, ಆರಾಮಾಗಿರಿ, ಯಾವುದೇ ನೋವಾಗಲ್ಲ, ಭಯಪಡಬೇಡಿ. ಸ್ಟಿಚ್ ಎಲ್ಲ ಹಾಕಿದ್ಮೇಲೆ ನಿಮ್ಮನ್ನು ಈಚೆ ಕರ್ಕೊಂಡು ಬರ್ತಾರೆ. ಆಗ ಸ್ವಲ್ಪ ಚಳಿ ಆಗುತ್ತೆ, ಚೆನ್ನಾಗಿ ಬೆಡ್ಶೀಟ್ಸ್ ಎಲ್ಲ ಹಾಕ್ಕೊಳ್ಳಿ, ಸ್ವೆಟರ್ ಹಾಕ್ಕೊಳ್ಳಿ, ಕದಕ್ಕೆ ಬಟ್ಟೆ ಕಟ್ಕೊಳ್ಳಿ, ಹತ್ತಿ ಇಟ್ಕೊಳ್ಳಿ. ಬೇಬಿಗೆ ಬಂದು ನಿಪ್ಪಲ್ ಕ್ಲೀನ್ ಮಾಡಿ ನಿಮಗೆ ಫೀಡ್ ಮಾಡಿಸ್ತಾರೆ. ಅಷ್ಟೇ ಪ್ರೊಸೀಜರು. ಆಮೇಲೆ ಬಂದು ನಿಮಗೆ 3 ಡೇಸ್ಗೆ ಇಲ್ಲ 4 ಡೇಸ್ಗೆ ಬಂದು ನಿಮಗೆ ಡಿಸ್ಚಾರ್ಜ್ ಆಗುತ್ತೆ. ಸ್ಟಿಚ್ ಬಿಚ್ಚೋದಕ್ಕೆ ಬಂದು ನಿಮಗೆ 7 ಡೇಸ್ ಕೇಳ್ತಾರೆ, ಡಿಲಿವರಿ ಆಗಿ 7 ಡೇಸ್ಗೆ. ನೀವು ಬಂದು ಡಿಸ್ಚಾರ್ಜ್ ಆಗಿದ್ದ ದಿವಸದಿಂದ 8 ದಿವಸ 7 ದಿವಸಕ್ಕೆ ನಿಮಗೆ ಸ್ಟಿಚ್ ಬಿಚ್ಚಕ್ಕೆ ಹೇಳ್ತಾರೆ. ಸ್ಟಿಚ್ ಇಲ್ಲಾಂದರೆ ವೈರಲ್ ಹಾಕಿರ್ತಾರೆ, ಜಸ್ಟ್ ಒಂದು ಕಡೆ ಕಟ್ ಮಾಡಿ ಒಂದು ಕಡೆ ಎಳೀತಾರೆ, ಇಲ್ಲಾಂದರೆ ಸ್ಟಿಚ್ನ ಒಂದೊಂದೇ ಬಿಚ್ಚುತ್ತಾರೆ. ಇಷ್ಟೇ ಪ್ರೊಸೀಜರು, ಭಯಪಡಬೇಡಿ ಸಿಸ್ಟರ್. ನನಗೆ ನಿಮ್ಮ ಒಂದು ಏನು ಅನ್ನೋದು ಅರ್ಥ ಆಗ್ತಾ ಇದೆ ಫೀಲಿಂಗು, ನನಗೂ ಅದೇ ಥರ ಇತ್ತು. ಹೆದರ್ಕೋಬಾರ್ದು, ಅದೇ ಮಸ್ಟು. ಪಾಸಿಟಿವ್ ಆಗಿರಿ, ಧೈರ್ಯವಾಗಿರಿ ಫ್ರೆಂಡ್ಸ್. ಎಲ್ಲರೂ ಅಷ್ಟೇ, ಅವ್ರಿಗೋಸ್ಕರ ಪ್ರೇ ಮಾಡ್ಕೊಳ್ಳಿ. ಪಾಪ ಅವರು ತುಂಬ ಹೆದರ್ಕೊಂಡಿದ್ದಾರೆ, ಹೆದರ್ಕೊಳಕ್ಕೆ ಹೋಗಬೇಡಿ ರೇಣುಕಾ ಅವರೇ. ನಮ್ಮ ಪ್ರೇಯರ್ಸ್ ನಿಮ್ಮ ಜೊತೆ ಯಾವಾಗೂ ಇರುತ್ತೆ, ನಮ್ಮ ಪಾಸಿಟಿವಿಟಿ ನಿಮ್ಮ ಜೊತೆ ಇರುತ್ತೆ. ಹೆದರ್ಕೋಬೇಡಿ, ನಿಮ್ಮ ಬೇಬಿ ನಿಮಗೋಸ್ಕರ ಸೇಫಾಗಿ ಹೊರಗಡೆ ಇರುತ್ತೆ, ನೀವು ಆರಾಮಾಗಿ ಈಚೆ ಬರ್ತೀರಾ. ನೆಕ್ಸ್ಟ್ ನಿಮ್ಮ ಕಮೆಂಟ್ಗೋಸ್ಕರ ನಾನು ವೇಟ್ ಮಾಡ್ತಾ ಇರ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರೂ ನಿಮಗೋಸ್ಕರ ಪ್ರೇ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಟೇಕ್ ಕೇರ್, ಬಾಯ್ ಬಾಯ್.